ಎಷ್ಟೇ ಸೋಮಶೇಖರ್ ಸನ್ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು ಸಬ್ ಕಮಿಟಿ ಹೋಗ್ಲಿಕ್ಕಿದೆ, ಕಂದಾಯ ಸಚಿವ ಫಸ್ಟ್ ತಗೊಳ್ತಾರೆ. ನೆಕ್ಸ್ಟ್ ಹೇಳಿ. ಕಂದಾಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ. ನಂದೇನು ಒಂದು ಅಂದರೆ, ಕಾರ್ಪೊರೇಷನ್ ಲಿಮಿಟಿಂದ 18 ಕಿಲೋಮೀಟರ್ ಒಳಗಡೆ ಬಗರುಕುಮಲ್ಲಿ ಸ್ಯಾಂಕ್ಷನ್ ಮಾಡಬಾರ್ದು ಅಂತಕ್ಕಂಥದ್ದು. ಬಟ್ ಅವಾಗ ಏನಾಗಿತ್ತು, ಬನಶಂಕರಿ ದೇವಸ್ಥಾನ ಎಂಡಿಂಗ್ ಇತ್ತು ಕಾರ್ಪೊರೇಷನ್ ಲಿಮಿಟ್. ಅಲ್ಲಿಂದ ಇದು ನಮ್ಮ ಕನಕಪುರ ರೋಡು ರವಿಶಂಕರ್ ಆಶ್ರಮ 11 ಕಿಲೋಮೀಟರ್. ನಮ್ಮ ಉತ್ತರಳ್ಳಿ ಕ್ಷೇತ್ರದ ಶಾಸಕರು ಏನು ಮಾಡಿದ್ರು, ಪಿ ಡಬ್ಲ್ಯೂ ಇಂಜಿನಿಯರ್ ಮುಖಾಂತರ ಬನಶಂಕರಿ ದೇವಸ್ಥಾನದಿಂದ ಕೆಂಗೇರಿ, ಕೆಂಗೇರಿಯಿಂದ ರವಿಶಂಕರ್ ಆಶ್ರಮ ಅಂತ ಹೇಳಿ 45 ಕಿಲೋಮೀಟ್ರ್ ಬರುತ್ತೆ ಅಂತೇಳಿ ಒಬ್ಬರಿಗೆ 3 ಎಕರೆ ಥರ 18 ಎಕರೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. ಅದನ್ನ ಅಸ್ಟೆಂಟ್ ಕಮಿಷನರ್ ಕ್ಯಾನ್ಸಲ್ ಮಾಡಿದ್ರು. ಇದರಲ್ಲಿ ನಿಮ್ಮೆಲ್ಲ ಆನ್ಸರ್ ಕರೆಕ್ಟ್ ಇದೆ, ಆದರೆ ನಾನೇ ಸ್ವತಃ ಹೈಕೋರ್ಟ್ಗೆ ಹಾಕಿದ್ದೀನಿ. ಹೈಕೋರ್ಟ್ಗೆ ಹಾಕಿ ಈ 18 ಎಕರೆನ ಕ್ಯಾನ್ಸಲ್ ಮಾಡಿ ಸರ್ಕಾರ ವಶಪಡಿಸ್ಕೋಬೇಕು ಅಂತೇಳಿ, ಸರ್ಕಾರ ಇದು ಜಮೀನು ಅಂತೇಳಿ ನಾನು ಮಾಡಿಸಿದ್ದೀನಿ. ಅದನ್ನು ಇವರು ಮೆನ್ಷನ್ ಮಾಡಿಲ್ಲ. ಅಸ್ಟೆಂಟ್ ಕಮಿಷನರ್ ಏನು ರಿಪೋರ್ಟ್ ಇದೆ ಅದ್ರ ಮೇಲೆ ಇವರು ಕೋರ್ಟ್ಗೆ ಹೋಗಿ ಸ್ಟೇ ಮಾಡಿಸಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ನಾನು ಹೈಕೋರ್ಟ್ಗೆ ಓದಿದ್ದ ಕಾಪಿ ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಅದರಿಂದ ಅದನ್ನು ತಗ್ಸಿದ್ರೆ ಅದರಲ್ಲಿ ಕ್ಲಿಯರ್ ಕಟ್ ಆದೇಶ ಇದೆ, ಇದು 18 ಎಕರೆನೂ ಬೋಗಸ್, ಇದು ಕಿಲೋಮೀಟ್ರ್ ಬರೋದಿಲ್ಲ, ವಾಪಸ್ ತಗೋಬೇಕು ಅಂತ. ಇವತ್ತು 1 ಎಕರೆ 5 ಕೋಟಿ ಹೋಗ್ತದೆ ಸನ್ಮಾನ್ಯ ಕಂದಾಯ ಸಚಿವರೇ. ಎರಡನೇದು ಇನ್ನೊಂದು ಅದೇ ಥರ ಸ್ಕೀಮು, ಒಂದು ಫ್ಯಾಮಿಲಿ ಅವ್ರದ್ದು 18 ಕಿಲೋಮೀಟ್ರ್ ಬರೋದಿಲ್ಲ. ಆಮೇಲೆ ಆ ಜಮೀನು ಸ್ಯಾಂಕ್ಷನ್ ಮಾಡುವಾಗ ಬಗರುಕುಮಲಿ ಇಷ್ಟು ವರ್ಷ ಅವನು ಉಳುಮೆ ಮಾಡಬೇಕು, ಇಷ್ಟು ಏಜ್ ಅವನಿಗೆ ಇರಬೇಕು, ಇದೆಲ್ಲ ಉಲ್ಲಂಘನೆ ಮಾಡಿ ಅವನಿಗೆ ಏಜೇ ಆಗಲಿಲ್ಲ, ಅವ್ರ ಕುಟುಂಬಕ್ಕೆ 15 ಎಕರೆಯನ್ನು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಅವರು ಎಸ್ಟೇಟ್ ಕಮಿಷನರ್ ಏನು ನೋಟಿಸ್ ಕೊಟ್ಟರು ಅದ್ರ ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ, ಸರ್ಕಾರ ಅಪೀಲ್ ಹೋಗ್ತಾರೆ. ಆದರೂ ಕೂಡ ಈಸ್ ಎ ಪವರ್ಫುಲ್ ಅಡ್ವೊಕೇಟ್. ನೋಡಿ, 1600 ಎಕರೆ ಇದೆ ಈ ಥರದ್ದು. ಡಿ ಸಿ ಅವರು, ಜಿಲ್ಲಾಧಿಕಾರಿಗಳು ಬೆಂಗಳೂರಲ್ಲಿ 18 ಕಿಲೋಮೀಟ್ರ್ ಒಳಗಡೆ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು. ಅಷ್ಟು ಜನಕ್ಕೂ ಯಾರಿಗೂ ಕೂಡ ಸ್ಯಾಂಕ್ಷನ್ ಆಗಲಿಲ್ಲ ಹೈಕೋರ್ಟಲ್ಲಿ. ಇವರೊಬ್ಬರು ಮಾತ್ರ ಈ ಫ್ಯಾಮಿಲಿಗೆ ಹೈಕೋರ್ಟು ರಕ್ಷಣೆ ಸಿಕ್ಕಿದೆ. ಹೈಕೋರ್ಟಲ್ಲಿ ಅಪೀಲ್ ಆದಮೇಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಲಿಲ್ಲ 2 ವರ್ಷದಿಂದ. ಆದ್ದರಿಂದ ತಾವು ಈ 18 ಎಕರೆ ಪ್ಲಸ್ ಈ 15 ಎಕರೆ, 1 ಎಕರೆಗೆ 5 ಕೋಟಿ ಇದೆ ಸನ್ಮಾನ್ಯ ಕಂದಾಯ ಸಚಿವರೇ. ದಯವಿಟ್ಟು ಈ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಆಗ್ತಕ್ಕಂಥದ್ದು, ಆಮೇಲೆ ಹೈಕೋರ್ಟಲ್ಲಿ ಏನು ಆದೇಶ ಆಗಿದೆ ಈ 18 ಎಕರೆ ಅವೆರಡನ್ನೂ ಕೂಡ ಸರ್ಕಾರ ವಶಪಡಿಸ್ಕೋಬೇಕು. ಇದಕ್ಕೆ ಯಾರು ಸಂಬಂಧಪಟ್ಟಂತೆ ಅಧಿಕಾರಿಗಳು ಡಿಲೇ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಅವರು ಹೇಳಿದ ಎಲ್ಲ ವಿಚಾರಗಳು ನಾವು ಉತ್ತರದಲ್ಲಿ ಎಲ್ಲ ಹೇಳಿದ್ದೀವಿ. ನಮ್ಮ ಉತ್ತರಕ್ಕೂ ಅವರು ಹೇಳಿದ್ದಕ್ಕೂ ಒಂದೇ ಒಂದು ವ್ಯತ್ಯಾಸ. ನೀವು 3 ವರ್ಷ ಮಂತ್ರಿ ಇದ್ರಿ, ನೀವ್ಯಾಕೆ ಮಾಡಲಿಲ್ಲ ಅಂತಕ್ಕಂಥ. ಇಲ್ಲ ಇಲ್ಲ ಬಿಡಿ, ಅದೆಲ್ಲ ವಿಷಯ. ಅದನ್ನು ಕೆಲವು ವಿಚಾರದಲ್ಲಿ ನಾವು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ, ನೀವು ರಾಜಕೀಯ ಮಾಡಿದರೆ ನಾವು ರಾಜಕೀಯ ಮಾಡ್ತೀವಿ, ವಸ್ತುಸ್ಥಿತಿಯಲ್ಲಿ ನಾವು ವಸ್ತುಸ್ಥಿತಿ ಆಧಾರದ ಮೇಲೆ ಮಾತಾಡ್ತೇವೆ. ನಿಜ, ಆದರೆ ಹಿಂದೆ ನೀವು ಮಾಡಿಲ್ಲ ಅಂತಲೂ ನಾನೇನು ಹೇಳಲಿಲ್ಲ. ಯಾಕೆ ಅಂದರೆ ಕೋರ್ಟ್ನವರು ಸ್ಟೇ ಕೊಟ್ಟಿರೋದ್ರಿಂದ ನಿಂತಿದೆ, ಆಯಿತಾ? ಹಾಗಾಗಿ ನೀವೇನು ಮಾಡಲಿಲ್ಲ ಅನ್ನೋ ಪ್ರಶ್ನೆನೂ ಇಲ್ಲಿ ಈ ಪ್ರಕರಣದಲ್ಲಿ ಬರೋದಿಲ್ಲ. ಅಧ್ಯಕ್ಷರೇ, ಇಷ್ಟೇ ಅವ್ರು ಹೇಳಿದ ಎಲ್ಲ ವಿಚಾರಗಳು ಉತ್ತರದಲ್ಲಿ ನಾವೇ ಹೇಳಿದ್ದೇವೆ. ಒಂದು ಹೇಳಿದ್ದಾರೆ, ಅವರೇ ಒಂದು ಕೇಸನ್ನು ಹಾಕಿ ಕೋರ್ಟಲ್ಲಿ ಅದು ಸರ್ಕಾರಿ ಜಾಗ ಅಂತ ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಅದು ಒಂದು ಅವರು ಕಾಪಿ ನನಗೆ ಒದಗಿಸ್ಕೊಟ್ರೆ, ಯಾವ ನ್ಯಾಯಾಲಯದಲ್ಲಿ ತಡೆ ಕೊಟ್ಟಿದ್ದಾರೆ, ಹೈಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಆ ಕೋರ್ಟ್ ಮುಂದೆ ಈ ಆರ್ಡರನ್ನು ಪ್ಲೇಸ್ ಮಾಡಿಬಿಟ್ಟು, ನೋಡಿ ಸ್ವಾಮಿ, ನಿಮ್ಮ ನ್ಯಾಯಾಲಯದಲ್ಲೇ ಇದು ಸರ್ಕಾರಿ ಜಾಗ ಅಂತ ಆಗಿದೆ, ಸ್ಟೇ ವೆಕೇಟ್ ಮಾಡಿ ಅಂತ ನಾವು ಅವರಲ್ಲಿ ಆ ಕೋರ್ಟಿಗೆ ಅದನ್ನು ಒಂದು ಸ್ಟೇಟ್ಮೆಂಟನ್ನು ಹಾಕ್ತೇವೆ ಸರ್ಕಾರದಿಂದ. ಸೊ ಅಲ್ಲಿ ತಮಗೆ ಗೊತ್ತಿದೆ, ನಾವೆಲ್ಲ ಇದು ಅಕ್ರಮ ಅಂತಲೇ ನಾವು ತೀರ್ಮಾನನೂ ಮಾಡಿದ್ದೀವಿ, ಆದರೆ ಕೋರ್ಟ್ನವ್ರು ಸ್ಟೇ ಕೊಟ್ಟಿರೋದ್ರಿಂದ ನಿಂತಿದೆ. ಖಂಡಿತವಾಗಿ ಅದನ್ನು ವೆಕೇಟ್ ಮಾಡಲಿಕ್ಕೆ ನಿಮ್ಮ ಒಂದು ಆರ್ಡ್ರನ್ನು ಇಟ್ಕೊಂಡು ಪ್ರಯತ್ನ ಮಾಡ್ತೇವೆ. ಲಾಯರ್ ಯಾರು ನೀಡಬೇಕು ಅಂತ ತಮ್ಮದೇನಾದರೂ ಸಲಹೆ ಇದ್ದರೆ ಅದಕ್ಕೂ ನಾವು ತಯಾರಿದ್ದೇವೆ.
ಇನ್ನೊಂದು ಪ್ರಕರಣ, ಅವರು ಎರಡು ಪ್ರಕರಣದ ಬಗ್ಗೆ ಕೇಳಿದ್ದಾರೆ. ಇನ್ನೊಂದು, ನಾವು ವಜಾ ಮಾಡಿದ್ದೇವೆ ರಾಜ್ಯ ಸರ್ಕಾರ, ಆದರೆ ಅವರು ಹೈಕೋರ್ಟ್ನಲ್ಲಿ ಹೋಗಿ ಅವರು ಪರ ಆದೇಶ ಮಾಡಿಸ್ಕೊಂಡಿದ್ದಾರೆ. ಅದು ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಹಾಕ್ಬೇಕಂತ ತಾವು ಹೇಳಿದ್ದೀರಾ, ಈಗ ಹಿಂದೆ ಯಾಕೆ ಮಾಡಲಿಲ್ಲ ಅದೆಲ್ಲ ಬೇಡ, ಈಗ ತಡ ಇಲ್ಲದೆ ಎಸ್ ಎಲ್ ಪಿ ಫೈಲ್ ಮಾಡಿಸೋದಕ್ಕೂ ಕೂಡ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತೀವಿ.